ಫಸ್ಟ್ ಆಫ್ ಆಲ್ ಅಲ್ರಿ, ನಾನು ಹೇಳ್ಬಿಡ್ತೀನಿ, ನಾನು ನಿಮ್ಗೆ ಮೀಡಿಯಾದವ್ರಿಗೆ ಒಂದೆರಡು ವಿಚಾರಗಳನ್ನ ತಿಳಿಸ್ಬೇಕು. ಒಂದು, ಫಕೀರೇಶ್ವರ ಮಠ ಅದು ಒಂದು ಜಾತ್ಯತೀತ ಮಠ. ಅದರ ಪೀಠಾಧಿಕಾರಿಗಳಾದಂಥ ದಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಿಂದ ಅರ್ಜಿ ಹಾಕಿದ್ದಾರೆ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಈಗಲೂ ಕೂಡ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ, ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಳ್ಳಿಕ್ಕೆ. ಸೊ ಅವರು ವಾಪಸ್ ತಗೊಂಡು ಜಾತ್ಯತೀತ ಪಕ್ಷ ಕಾಂಗ್ರೆಸನ್ನು ಬೆಂಬಲಿಸಬೇಕು ಅಂತೇಳಿ, ಬಿಕಾಸ್ ಅವರ ಮಠ ಜಾತ್ಯತೀತ ವ್ಯವಸ್ಥೆಗೆ ಭಾಳ ಹೆಸರುವಾಸಿಯಾದದ್ದು. ಇವರು ಕೂಡ ಜಾತ್ಯತೀತ ಸ್ವಾಮೀಜಿ. ಸೊ ಅವರು ವಾಪಸ್ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಘೋಷಿಸಬೇಕು ಅಂತೇಳಿ, ಬೆಂಬಲಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ನಂಬರ್ ಒನ್, ಏ ತಾಳಾಯ, ನಾನು ಆಮೇಲೆ ಕೇಳುವ. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ, ಹುಬ್ಬಳ್ಳಿ ಇನ್ಸಿಡೆಂಟ್, ಅದನ್ನು ಸಿ ಓ ಡಿಗೆ ಕೊಡ್ತಾ ಇದ್ದೀವಿ. ನಂಬರ್ ಒನ್. ನಂಬರ್ ಟೂ, ಸ್ಪೆಷಲ್ ಕೋರ್ಟ್ ಮಾಡ್ತೀವಿ, ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ ವಿಶೇಷ ನ್ಯಾಯಾಲಯ ಮಾಡಿ ಅದಕ್ಕೆ ಟೈಮ್ ಬೌಂಡಾಗಿ ಚಾರ್ಜ್ ಶೀಟ್ ಹಾಕಬೇಕು, ಮತ್ತು ಇದನ್ನು ಕೂಡ ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತೇಳಿ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಟ್ಟು ಮಾಡಿಸ್ತೀವಿ. ಹೋಗಿಲ್ಲ, ನಾನು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ, ಮತ್ತು ಎಚ್ ಕೆ ಪಾಟೀಲ್ ಕೂಡ ಹೋಗ್ತಾ ಇದ್ದಾರೆ. ನಾನು ಅಲ್ಲಿ ಹೋದಾಗ ಹೋಗ್ತೀನಿ. ಧಾರವಾಡಕ್ಕೆ ಹೋದಾಗ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಂಪತ್ತಿನ ನಾವು ಸುಪ್ರೀಂ ಕೋರ್ಟನ್ನ ಅಪ್ರೋಚ್ ಮಾಡಿದ್ದೀವಿ. ಯಾಕಂತಂದ್ರೆ ನಾವು ಮೆಮೊರಾಂಡಮ್ ಕೊಟ್ಟು 7 ತಿಂಗಳಾಯ್ತು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಸೆಂಟ್ರಲ್ ಟೀಮ್ನವರು ವರದಿ ಕೊಟ್ಟ 1 ತಿಂಗಳೊಳಗಡೆ ಇತ್ಯರ್ಥ ಮಾಡಬೇಕು ಅಂತ ಇರೋದು. ಅಕ್ಟೋಬರ್ ತಿಂಗಳಲ್ಲಿ ವರದಿ ಕೊಟ್ಟಿದ್ದಾರೆ, ಅಕ್ಟೋಬರ್ ಕೊನೆ ವಾರದಲ್ಲಿ ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟು ಕೂಡ ಇಲ್ಲಿವರೆಗೆ 6 ತಿಂಗಳಾಯಿತು, ಇಲ್ಲಿವರೆಗೆ ಇತ್ಯರ್ಥ ಮಾಡಿಲ್ಲ. ಕನ್ಸರ್ನ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ, ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೀತಾ ಇದ್ದೀನಿ, ಇತ್ಯರ್ಥ ಮಾಡ್ತೀವಿ ಅಂತ ಹೇಳೋದು, ಇಲ್ಲಿವರೆಗೆ ಕೊಟ್ಟಿಲ್ಲ. ನಾವೇ ನಮ್ಮ ಕರ್ನಾಟಕದ ನಮ್ಮ ಟ್ರೆಜರಿಯಿಂದ 2,000 ರೂಪಾಯಿವರೆಗೆ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ. ಸುಮಾರು 34 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ, 650 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಸೊ ಕುಡಿಯುವ ನೀರು, ಮೇವು, ಮತ್ತು NREGS ಎಲ್ಲಕ್ಕೂ ಕೂಡ ನಾವೇ ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಕುಡಿಯುವ ನೀರು ತೊಂದರೆ ಆಗದ ರೀತಿ ನೋಡ್ಕೋತಾ ಇದ್ದೀವಿ. ಸಮಾನವಾಗಿ ಹಂಚಿಕೆ ಮಾಡುತ್ತೆ ಕಾಂಗ್ರೆಸ್, ಈಗ ನಮ್ಮ ಉದ್ದೇಶನೇ ಅದು. ರಾಜೇಂದ್ರ ಮಂಗಳಸೂತ್ರವನ್ನ ತೆಗೆದು ಮುಸ್ಲಿಮರಿಗೆ ಕೊಡುತ್ತೆ ಅಂತ ಮೋದಿ ಅವರು ನಿನ್ನೆ ಆರೋಪ ಮಾಡಿದ್ರು. ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರಾದರೂ ಹಿಂದೂಗಳ ಮಂಗಳಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದು ಈಗೆಲ್ಲ ಅವರು ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು. ಈ ದೇಶದ ಪ್ರಧಾನ ಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು. ಅವರು ಈ ಥರ ಮಾತಾಡೋದು ಇದೆಯಲ್ಲ, ಇದು ಅವರ ಶೋಭೆ ತರ್ತಕ್ಕಂಥ. ಕೇಳಿ ಸ್ವಲ್ಪ, ಹೇಳಾಗಂತ ಕೇಳ್ರಿ, ಒಬ್ಬೊಬ್ಬರ ಕೇಳಿಯಪ್ಪ. ಸಿ, ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು, ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು, ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ
ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಇದ್ರೆ ಆಗೋದಿಲ್ಲ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗಬೇಕಾದ್ರೆ ಅಧಿಕಾರ ಮತ್ತು ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಅಂತಕ್ಕಂಥ ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಚೊಂಬು ಚೊಂಬು ಇದು ಹಳ್ಳಿನಲ್ಲಿ ಗಾದೆ ಇದೆ ಗೊತ್ತಾ, ನಿಮ್ ಕೈಗೆ ಏನ್ ಕೊಟ್ರು ಅಂದ್ರೆ ಖಾಲಿ ಚಿಂಪು ಕೊಟ್ರು ಅಂತ. ಈ ದೇಶದ ಪ್ರಧಾನಮಂತ್ರಿ ಇವತ್ತಿನವರೆಗೆ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಮಾಡಿಲ್ಲ, ಫುಲ್ಫಿಲ್ ಮಾಡಿದ್ದಾರ. ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದವರು ಏನು ಶಿಫಾರಸು ಮಾಡಿದ್ರು ಅದನ್ನು ಕೊಡಲಿಲ್ಲ. ಆಮೇಲೆ ಬರಗಾಲಕ್ಕೆ ಇವತ್ತಿನವರೆಗೆ ದುಡ್ಡು ಕೊಟ್ಟಿಲ್ಲ. 15 ಲಕ್ಷ ತಂದು ಹಾಕ್ತೀವಿ ಅಂದ್ರಲ್ಲಿ ಹಾಕಿದ್ರ ನೀವೇ ಹೇಳಿ. ಈ ದೇಶದಲ್ಲಿ ಕಪ್ಪು ಹಣ ಇದೆ, ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ತೀನಿ ಅಂತಂದ್ರಲ್ಲಿ ಹಾಕಿದ್ರ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರು ಮಾಡಿದ್ರ, ಅಚ್ಛೇ ದಿನ ಆಯೋಗ ಅಂತ ಹೇಳಿದ್ರಿಗಿಂತ ಎಲ್ಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇವತ್ತು ಜಾಸ್ತಿ ಆಗಿದೆ. ಇದೆಲ್ಲ ಮಾಡಿದ್ರೆ ಅವರು ಯಾರು ಹೇಳಿದ್ದು? ಇದು ನಾನು ಹೇಳಿರೋದಲ್ಲ, 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿತ್ತು, ನರೇಂದ್ರ ಮೋದಿ ಅವರು ಹೇಳಿದ್ದು. ಅವ್ರು ಏನು ಮಾಡದಿದ್ರೆ ಮತ್ತೆ ಚಿಪ್ ಕೊಟ್ಟವರಲ್ವಾ, ಖಾಲಿ ಚುಂಬ್ ಕೊಟ್ಟವರಲ್ವಾ, ಅದಕ್ಕೆ ಅದನ್ನು ಖಾಲಿ ಚೆಂಪ್ ಕೊಟ್ಟವರೇ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸಿದ್ದಾರೆ ಕರ್ನಾಟಕಕ್ಕೆ ಅಂತೇಳಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮೂಲಕ ಜನರಿಗೆ ತಿಳಿತಕ್ಕಂಥ ಭಾಷೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದೆ. ಎಲ್ಲಿ ಡೇಂಜರ್ ಆಗಿದ್ದೀವಿ ನಾವು? ಎಲ್ಲಿ ಕೇಳಪ್ಪ, ಅಲ್ಲಿ ಹೆಣ್ಮಕ್ಳಿಗೆ 2000 ರೂಪಾಯಿ ಕೊಡೋದು ಡೇಂಜರಾ? ಫುಕ್ಕಟೆ ರೈ ಬಸ್ನಲ್ಲಿ ಕರ್ಕೊಂಡು ಹೋಗೋದು ಡೇಂಜರಾ? ಬಸ್ನಲ್ಲಿ ಆಮೇಲೆ ವಿದ್ಯುತ್ 200 ಯೂನಿಟ್ ವರೆಗೆ ಬಳಸ್ತಕ್ಕಂಥವ್ರಿಗೆ ಫ್ರೀ ನೀವು ಬಿಲ್ ಕಟ್ಟಬೇಡಿ ಅನ್ನೋದು ಇದ? ಅನ್ನಭಾಗ್ಯ 5 ಕೆಜಿ ಹೆಚ್ಚಾಗಿ ಕೊಡೋದು ಡೇಂಜರಾ? ಡೇಂಜರ್ ಅಂದ್ರೆ ಯಾವಾಗ ಡೇಂಜರ್ ಆಯ್ತದೆ ಅಂತಂದ್ರೆ, ಸಮಾಜನ ಒಡೆಯತಕ್ಕಂಥದ್ದು ಇದೆಯಲ್ಲ ಅದು ಡೇಂಜರ್. ಪೋಲರೈಸೇಷನ್ ಪೋರ್ಸ್ ಮಾಡೋದು ಇದೆಯಲ್ಲ ಅದು ಡೇಂಜರ್. ವಿವಿಧತೆಯಲ್ಲಿ ಐಕ್ಯತೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಳ್ಳೆಯದು. ನಾವು ಡೇಂಜರ್ ಅಲ್ಲ, ಈ ದೇಶಕ್ಕೆ BJPಯವರು ಡೇಂಜರು. ಹಾಗಾದ್ರೆ ನಾನು ಕಾನೂನು ಪ್ರಕಾರ ಮಾಡೋದನ್ನ ವಿರೋಧ ಮಾಡಲ್ಲ. BJPಯವರು ಯಾರು ಶ್ರೀಮಂತರು ಇಲ್ವಾ? ಯಡಿಯೂರಪ್ಪ ಶ್ರೀಮಂತ ಅಲ್ವಾ? ಭ್ರಷ್ಟಾಚಾರ ಮಾಡಿಲ್ವಾ? ವಿಜಯೇಂದ್ರ ಭ್ರಷ್ಟಾಚಾರ ಮಾಡಿಲ್ವಾ? ಅವ್ರನ್ನೆಲ್ಲ ಯಾಕೆ ರೀಡ್ ಮಾಡಲ್ಲ? ಯಾಕ್ರಿ ಮಾಡಲ್ಲ? ಶೋಭಾ ಕರಂದ್ಲಾಜೆ ಯಾಕೆ ರೈಡ್ ಮಾಡಲ್ಲ? ಬಸವರಾಜ ಬೊಮ್ಮಾಯಿನ ಯಾಕೆ ರೈಡ್ ಮಾಡಲ್ಲ? ಅಶೋಕನ ಯಾಕೆ ರೈಡ್ ಮಾಡಲ್ಲ? ಮಾಡಲಿ, ಅವ್ರನ್ನೂ ಮಾಡಲಿ, ನಮ್ಮನು ಮಾಡಿ, ಬೇಡ ಮಾಡಬೇಡಿ ಅಂತ ಹೇಳಲ್ಲ ನಾನು. ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಯಾರೇ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ, ಡಿಸ್ಪ್ರಪೋರ್ಷನೇಟ್ ಆಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ, ಬಟ್ ಎಲ್ಲರ ಮೇಲೂ ತಗೊಳ್ಳಿ. ಒಬ್ರು ಕೆಲವ್ರು ಮಾತ್ರ ತಗೊಂಡು ಇನ್ನು ಬೇರೆಯವ್ರನ್ನೆಲ್ಲ ಬಿಟ್ಬಿಡೋದು ಇದೆಯಲ್ಲ, ಅದು ಮಾಡಬೇಡಿ ಅಂತ ಹೇಳೋದು. ಯಾರು ಹೇಳುದು? ಈಶ್ವರಪ್ಪ ಹೇಳ್ತಾರೆ, ನಾನು ಈಶ್ವರಪ್ಪನ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಅವನಿಗೆ ಬ್ರೈನ್ಗೂ ನಾಲ್ಗಿಗೂ ಲಿಂಕ್ ಇಲ್ಲ, ಅದ್ರಿಂದ ಮಾತಾಡೋದು. ಅದೇ ರೀತಿ ಹೋದ ಅಸೆಂಬ್ಲಿನಲ್ಲೂ ಹೇಳಿದ್ರು ಯಡಿಯೂರಪ್ಪ, 136 ಸೀಟ್ ಗೆದ್ದು. ಯಡಿಯೂರಪ್ಪನವರು
ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. ನಾವು ಎಷ್ಟು ಗೆದ್ದೋ? 136 ಗೆದ್ದೋ. ಮತ್ತೆ ಯಡಿಯೂರಪ್ಪನವರು ಹೇಳೋದಿಲ್ಲ ಯಾವಾಗ ಶಾಸ್ತ್ರ ಕತ್ಕೊಂಡಿದಾರಂತೆ. ಐದನೇ ಕೇಳೋದು ನಾವು, ಅವರು ಹೇಳ್ತಾರ ಯಾವ್ಯಾವ್ದು ಗೆಲ್ತೀವಿ ಅಂತ. ನಾವು 20 ಸೀಟ್ ಗೆದ್ದೇ ಗೆಲ್ತೀವಿ, ಶಿವಮೊಗ್ಗನೂ ಗೆಲ್ತೀವಿ. ನಾವು ವಿ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ನೆಗೆಟಿವ್ ಥಿಂಗ್ಸ್. ಗೊತ್ತಾಯ್ತಾ? ನಮ್ಮ ಶಕ್ತಿ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರೋದು, ನಮ್ಮ ಶಕ್ತಿ ಮೇಲೆ, ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೀವಿ ಅಂತ ನಂಬಿಕೆ ಇಟ್ಕೊಂಡಿರೋದು. ನಾವು ಈಶ್ವರಪ್ಪ ನಿಂತ್ಕೊಂಡವ್ರೆ ಅದು ಅದ್ರ ಮೇಲೆ ನಾವು ನಂಬಿಕೆ ಇಲ್ಲ. ಎಲ್ಲಿ ಖಾಲಿ ಎಲ್ಲಿ ಖಜಾನೆ ಖಾಲಿ ಆಗಿದೆ? ಯಾರು ಹೇಳಿದ್ರು ಅವರು ಖಜಾನೆ ಖಾಲಿ ಆಗಿದೆ ಅಂತ? ಯಾರಪ್ಪ ಹೆಂಗೆ? ಆನ್ ವಾಟ್ ಗ್ರೌಂಡ್ಸ್ ಟೆಲ್ ಮೀ, ಡಿಡ್ ಯು ಆಸ್ಕ್ ದಿಸ್ ಕ್ವಶನ್? ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಟೆಲಿಂಗ್ ದಟ್ ಟ್ರೆಜರಿ ಇಸ್ ಎಂಪ್ಟಿ ಅಂತ ಕೇಳ್ದ? ಯಾವ ಆಧಾರದ ಮೇಲೆ ಹೇಳ್ತಾರೆ? ಸಿ, 36,000 ಕೋಟಿ ರೂಪಾಯಿ ಈ ಸರಿ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ. ಮುಂದಿನ ಬಜೆಟ್ನಲ್ಲಿ 52,900 ಕೋಟಿ ಇಟ್ಟಿದ್ದೀವಿ. 120,000 ಡಿಪಾರ್ಟ್ಮೆಂಟ್ಗೆ 7,500 ಜಾಸ್ತಿ ಕೊಟ್ಟಿದ್ದೀವಿ. ಹೆಂಗೆ ಖಜಾನೆ ಖಾಲಿ? 120,00,000 ಬಜೆಟ್ ನೋಡಿದ್ದೀರಾ ನೀವು? ಕುಮಾರಸ್ವಾಮಿ ಗೊತ್ತಂತ ಬಜೆಟ್ಟು 120,000 ಕೋಟಿ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ, ಡೆವಲಪ್ಮೆಂಟ್ ವರ್ಕ್ಸ್ಗೆ ದುಡ್ಡು ಇಟ್ಟಿದ್ದೀವಿ. ಎಲ್ಲಿ ಖಾಲಿ ಆಗಿದೆ? ಏನು ನಿಲ್ಲಿಸಿದೀವ ಯಾವ್ದಾದ್ರು ಕೆಲಸ? ಸುಮ್ಮನೆ ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಅವನ್ನೆಲ್ಲ ನೀವು ಕೇಳ್ಕೊಬಂದು ನನಗೆ ಕೇಳ್ತಿದ್ದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಿಂದೂಗಳ ರಕ್ಷಣೆ 23 ಅವರೇ ಇದ್ರಲ್ವಾ? 22 ಅವರೇ ಇದ್ರಲ್ವಾ? ಅದಕ್ಕಿಂತ ಜಾಸ್ತಿ 23ರಲ್ಲಿ ಕಡಿಮೆ ಆಗಿರೋದು ಗೊತ್ತಾಯ್ತಾ? ಕ್ರೈಮ್ಸ್ ಕಡಿಮೆ ಆಗಿರೋದು ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲಿ ಅಲ್ಲ. ಗೊತ್ತಾಯ್ತಾ? ಎಲ್ಲಪ್ಪ ಅದೇ ನಿಮ್ಗೆ ನಂಬಬೇಕಾರೆ ಇದು ಕೊಡ್ತೀನಿ ನಾನು. ಏ ಪ್ರಭಾಕರ್, ನಮ್ಮ ಕಾಲದಲ್ಲಿ 1200 ಚಿಲ್ಲರೆ ಆಗಿದೆ 23ನೇ ಇಸ್ವಿಯಲ್ಲಿ. ಅವ್ರ ಕಾಲದಲ್ಲಿ 1300 ಚಿಲ್ಲರೆ, 1400 ಕ್ರೈಮ್ಸ್ ಆಗಿದ್ದಾವೆ. ಯಾವ ಕಾಲದಲ್ಲಿ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ ಏನಪ್ಪ? ಅದೆಲ್ಲ ಕ್ರೈಮ್ಸ್ ಒಂದು ಇದಲ್ಲ ಫೈಲು. ನೋಡಿ ಇಲ್ಲಿ ಎರಡು ಸಾವಿರದ 1295, 2022 ಯಾರಿದ್ದವರು, 2021 ಯಾರಿದ್ದವರು, 2020 ಯಾರಿದ್ದವರು, 2019 ಯಾರಿದ್ದವರು, ಆ ಎಲ್ಲ 4 ವರ್ಷಗಳಲ್ಲೂ ಕೂಡ 1300, 1318, 1342, 22ರಲ್ಲಿ 1370 ಯಾರಿದ್ದವರು ಆಗ? ನಮ್ಮ ಕಾಲದಲ್ಲಿ 1295 ಯಾರಿದ್ದವರು ಆಗ? ನಾವು. ಕಡಿಮೆನೋ ಜಾಸ್ತಿನ? ನಮ್ಮ ಕಾಲದಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತೀವಿ. ನಾನು ಅದಕ್ಕೆ ನೇಹ ಮರ್ಡರ್ ಆಗಿದೆಯಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೀನಿ. ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ತಾ ಇದ್ದೀನಿ, ಸಿಒಡಿ ಕೊಟ್ಟಿದ್ದೀನಿ ಮ್ಯಾಟರ್. ಅದಕ್ಕೆ ಮತ್ತೆ ಅವರ ತಂದೆ, ನೇಹ ತಂದೆ ಏನು ಹೇಳ್ತಾರೆ, ಇನ್ನೂ 4 ಜನ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದೆ. ಆ ಅಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು. ಅದಕ್ಕೆ ತ್ವರಿತವಾಗಿ ಶಿಕ್ಷೆ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಅನ್ನು ಮಾಡಿದ್ದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.